ಬೆಳಗಾವಿ ನಗರದ ಮರಾಠ ಮಂಡಳ ಕಾಲೇಜಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪರಿಷತ್ ಚುನಾವಣೆಯ ಪ್ರಚಾರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರ ಹೇಳಿಕೆಗೆ ತಿರುಗೇಟನ ನೀಡಿದ್ದಾರೆ. ಬಿಜೆಪಿಯವರು ನಾವು ಎಲ್ಲ ಚುನಾವಣೆಗಳಲ್ಲಿಯೂ ಗೆಲ್ಲುತ್ತೇವೆ ಎಂದು ಹೇಳಿಕೊಂಡೇ ತಿರುಗಾಡುವುದು ಅವರಿಗೆ ರೂಢಿಯಾದಂತಾಗಿದೆ. ಜನರು ಅವರಿಗೆ ಯಾಕೆ ಮತ ಹಾಕಬೇಕು? ನೋಟ್ ಬ್ಯಾನ್ ಮಾಡಿ GST ತಂದರಲ್ಲ ಅದಕ್ಕೆ ಮತ ಹಾಕಬೇಕಾ? ನಿರುದ್ಯೋಗ ಸಮಸ್ಯೆ ತಂದರಲ್ಲ ಅದಕ್ಕೆ? ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡಿದ್ದಕ್ಕೆ ಹಾಕಬೇಕಾ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಗಳನ್ನು ಹೆಚ್ಚು ಮಾಡಿದ್ದಕ್ಕೆ ಮತ ಹಾಕಬೇಕಾ? ಸಮಾಜದಲ್ಲಿ ಜಾತಿ ಭೇದ ಮಾಡುತ್ತಿರುವುದಕ್ಕೆ ಮತ ನೀಡಬೇಕಾ? ಭ್ರಷ್ಟಾಚಾರ ಮಾಡಿ ಜೀವ ಪಡೆದಿದ್ದಕ್ಕೆ ಮತ ನೀಡಬೇಕಾ? ಅಥವಾ ಪಠ್ಯದ ಮೂಲಕ ಇತಿಹಾಸದ ಮಹಾಪುರುಷರ ಅವಮಾನ ಮಾಡಿದ್ದಕ್ಕೆ ಮತ ಹಾಕಬೇಕಾ ಎಂಬ ಪ್ರಶ್ನೆಯನ್ನು ಇಕ್ಕಿದ ಅವರು, ಕೊನೆಗೂ ಕೂಡ ದೇಶದ ಸಾಲವನ್ನೇ 3 ಪಟ್ಟು ಹೆಚ್ಚು ಮಾಡಿದರು ಎಂದು ಸಿದ್ದರಾಮಯ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಇನ್ನು ಬಿಜೆಪಿಯವರು ಭ್ರಮೆಯಲ್ಲಿದ್ದಾರೆ. ಅವರಿಂದ ಜನ ಬೇಸತ್ತಿದ್ದಾರೆ. ಮುಂದಿನ ದಿನದಲ್ಲಿ ಜನ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಶಿಕ್ಷಕರಿಗೆ, ಪದವೀಧರರಿಗೆ ಏನು ಉಪಯೋಗ ಮಾಡಿದ್ದಾರೆ ಅವರು ಎಂದರು. ಪಠ್ಯ ಪರಿಷ್ಕರಣೆ ಆದ ಮೇಲೆ ಸಮಿತಿ ವಿಸರ್ಜಿಸಿದರೆ ಏನು ಬಂತು? ಆ ಪಠ್ಯವನ್ನು ವಿಸರ್ಜಿಸಿ ಆ ವ್ಯಕ್ತಿಯನ್ನು ಕೂಡ ವಜಾ ಮಾಡಬೇಕು ಎಂದು ಪಟ್ಟನ್ನ ಹಿಡಿದಂತಾಗಿದೆ. ಕ್ಷೇತ್ರ ಮತ್ತು ಈ 4 ಕ್ಷೇತ್ರಗಳಲ್ಲಿ ನನಗೆ ಗೆಲ್ತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಬಿಜೆಪಿಯವ್ರಿಗೆ ಯಾಕೆ ಓಟ್ ಹಾಕ್ತಾರೆ ಜನ? ಸಪೋಸ್ ನೀನು ಯೂತ್ ಅಂತ, ನೀನು ಅಂತ, ಗ್ರಾಜ್ಯುಯೇಟ್ ಅಂತ ಇಟ್ಕೊಳ್ಳ, ನೀ ಯಾಕೆ ಓಟ್ ಹಾಕ್ಬೇಕು ಬಿಜೆಪಿಗೆ? ಹೇಳಪ್ಪ ನೀನು ಯಾಕೆ ಹಾಕ್ಬೇಕು? ಏನು ಮಾಡಿದ್ದಾರೆ ಅಂತ ಹಾಕ್ತೀವಿ? ಏನೇನು ಅವರು ದೇಶದ ಆರ್ಥಿಕತೆಯಲ್ಲಿ ಏನೇನು ಸುಧಾರಣೆ ಮಾಡಿದ್ದಾರೆ ಅಂತ ಹಾಕ್ತೀರಿ? ಯಡಿಯೂರಪ್ಪ ಕೇಳಲಿಲ್ಲ ಇವೆಲ್ಲ ಪ್ರಶ್ನೆಗಳನ್ನ? ನರೇಂದ್ರ ಮೋದಿ ಅವರ ಒಳ್ಳೆ ಕೆಲಸ ನೋಡಿ ನಮಗೆ ಓಟ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರು ಹೇಳ್ತಾ ಇರ್ತಾರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದಿಲ್ಲ ಒಳ್ಳೇದ, ಗ್ಯಾಸ್ ಬೆಲೆ ಜಾಸ್ತಿ ಆಗೋದಲ್ಲ ಒಳ್ಳೇದ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅದು ಒಳ್ಳೇದ, ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡೋದು ಅದು ಒಳ್ಳೇದ, ನಿರುದ್ಯೋಗದ ಸಮಸ್ಯೆ ಆಗಿದೆ ಅದು ಒಳ್ಳೇದ, ಯಾವ್ದು ಮಾಡಿರೋದು? ನೋಟ್ ಬ್ಯಾನ್ ಮಾಡಿದ ಮೇಲೆ GST ಮಾಡಿದ ಮೇಲೆ ಈ ದೇಶದ ಆರ್ಥಿಕತೆಯೆಲ್ಲ ಹಾಳಾಗಿದೆ, ದೇಶನ ಸಾಲದ ಸುಳಿಗೆ ಶಿಕ್ಷಿದ್ದಾರೆ. ಇದು ಒಳ್ಳೇದ ನರೇಂದ್ರ ಮೋದಿ ಮಾಡಿರೋದು? ಅದಕ್ಕೋಸ್ಕರ ಓಟ್ ಹಾಕ್ಬೇಕಾ? 53,11,000 ಇತ್ತು ಸಾಲ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದಾಗ, ಇವತ್ತು ಎಷ್ಟಿದೆ ಗೊತ್ತಾ ನಿಮಗೆ? ಎಷ್ಟಿದೆ ಹೇಳಪ್ಪ, ಈ ಮಾರ್ಚ್ ಎಂಡ್ಗೆ 155,00,000 ಎಷ್ಟಾಯ್ತು ಹೆಚ್ಚು? 1,02,000 crore. ಅದಕ್ಕೆ ಓಟ್ ಹಾಕ್ತೀರಾ ನರೇಂದ್ರ ಮೋದಿಗೆ? 3 times. ಅದಕ್ಕೆ ಬಸ್, ಅದಕ್ಕೆ ಯಡಿಯೂರಪ್ಪ ಓಟ್ ಹಾಕಿ ಅಂತ ಕೇಳ್ತಾರ? RSS ಬಿಟ್ಬಿಡಪ್ಪ, ಈ ಎಲೆಕ್ಷನ್ ವಿಷಯ ಮಾತಾಡೋದು RSS ಅಂತ. RSS ಬೇರೆ ಮಾತಾಡ್ತೀನಿ, ಈ ಚುನಾವಣೆ ಬಗ್ಗೆ ಮಾತಾಡ. ಅವ್ರು ಕೇಳಿರೋದು ಯಡಿಯೂರಪ್ಪ ಹೇಳ್ದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ನೀನ್ ಬೇರೆ ಪ್ರಶ್ನೆ ಕೇಳಿದ್ರೆ ಹೆಂಗೆ? ಅದು ಮುಗ್ದು ಹೋಗ್ಲಿತ್ತಾಳು. ಸರಿ, ಬರೀ ರಾಜ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಗಳವೇ ಕಾಂಗ್ರೆಸ್ ನಿರ್ನಾಮ ಮಾಡುತ್ತೆ ಅಂತ ಹೇಳಿ ಕಟೀಲ್ ಅವರು ಹೇಳಿದ್ದಾರೆ ಇವಾಗ. ಕಟೀಲ್ ಅವರು ಬಿಜೆಪಿ ಅಧ್ಯಕ್ಷನಾಗ್ಲಿಕ್ಕೆ ಈ ವೇಳೆ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅಂಜಲಿ ನಿಂಬಾಳ್ಕರ್, ವಿಧಾನ ಪರಿಷತ್ನ ಸದಸ್ಯ ನಾಗರಾಜ್ ಯಾದವ್, ಮಾಜಿ ಶಾಸಕರು, ಚುನಾವಣೆಯ ಉಮೇದುವಾರರು, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಾರ್ಯಕರ್ತರು ಇದೇ ವೇಳೆ ಹಾಜರಿದ್ದರು. ಪ್ಯೂರೋ ರಿಪೋರ್ಟ್, ಪ್ರಕಾಶ್ ಕೂರಗುಂದ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.